नमस्ते ओनप्लस न्यूज के स्वागत नानु यशवंत। ರಾಜ್ಯದಲ್ಲಿ ಕೊರೋನಾ ಈಗಾಗಲೇ ತಾಂಡವಾಡ್ತಾ ಇದೆ, ಲಾಕ್ಡೌನ್ ಮತ್ತೆ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನುವಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೊರೋನಾ ಕೇಸಸ್ಗಳು ಹೆಚ್ಚಾಗ್ತಾ ಇದೆ, ಬಹುಶಃ ನೀವು ನೋಡ್ತಾ ಇರಬಹುದು ದಿನನಿತ್ಯ ಬೆಂಗಳೂರಿನಲ್ಲಿ ಕೊರೋನಾ ಕೇಸಸ್ ಸಂಖ್ಯೆ ಅಂದರೆ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಹಳ್ಳಿ ಪ್ರದೇಶದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾಕೆ ಕೊರೋನಾ ಹೆಚ್ಚಾಗ್ತಾ ಇದೆ? ಇದು ಈ ಹಿಂದೆ ಅಂದರೆ ಈ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಈ ವರ್ಷದ ಇನಿಷಿಯಲ್ ಸ್ಟೇಜಲ್ಲಿ ಸರ್ಕಾರ ಒಂದೊಳ್ಳೆಯ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಜನಗಳು ಕೂಡ ತಮಗೆ ಇಷ್ಟ ಬಂದಂತೆ ಮನ ಬಂದಂತೆ ಓಡಾಟವನ್ನು ಮಾಡ್ತಾ ಇದ್ರು. ನಾ ಮುಂದೆ ತಾ ಮುಂದೆ ಅಂತ ತರಕಾರಿ ಖರೀದಿ ಮಾಡೋದೇನೋ, ತಮಗೆ ಅವಶ್ಯಕತೆ ಇರುವಂತಹ ವಸ್ತುಗಳ ಖರೀದಿಯಲ್ಲಿ ತೊಡಕೊಂಡಿದ್ರು. ಇವೆಲ್ಲವೇ ಇದಕ್ಕೆ ಒಂದು ಕಾರಣ ಅಲ್ವಾ? ಎಸ್. ಆದರೆ ಸಾಕಷ್ಟು ತಪ್ಪು ಜನಸಾಮಾನ್ಯರು ಒಂದಷ್ಟು ಮಾಡ್ತೀವಿ ಈಗಾಗಲೇ. ಅದಕ್ಕೆ ಯಾವ ರೀತಿಯಾಗಿ ಕೊರೋನಾದಿಂದ ಶಿಕ್ಷೆ ಆಗ್ತಾ ಇದೆ ಅನ್ನೋದು ಕೂಡ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾದ ವಿಚಾರ ನಾವಿಲ್ಲಿ ಗಮನಿಸಬೇಕಾಗಿರುವುದು ಏನು ಅಂದರೆ, ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ, ಜನಸಾಮಾನ್ಯವರನ್ನು ಉಳಿಸುವಂಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಇಲ್ಲಿ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ನಿಜಕ್ಕೂ ಕೂಡ ಕಾಣ್ತಾ ಇದೆ. ಈಗಾಗಲೇ ಸರ್ಕಾರ ಎಷ್ಟರ ಮಟ್ಟಿಗೆ ವೈಫಲ್ಯ ಕಾಣ್ತಾ ಇದೆ, ಜೊತೆಗೆ ವಿರೋಧ ಪಕ್ಷದವರು ಕೂಡ ಸಂಪೂರ್ಣವಾಗಿ ಆಡಳಿತ ವೈಫಲ್ಯ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ ಅಂತ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಸಾಮಾನ್ಯರು ಕೂಡ ಎಂಥ ಸರ್ಕಾರ ಸ್ವಾಮಿ ಇದು ಅನ್ನೋ ಪ್ರಶ್ನೆನ ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲದರ ಮಧ್ಯದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈಗಾಗಲೇ ಜನಗಳು ಬೆಡ್ ಇಲ್ಲದೆ ಒದ್ದಾಡಿದ್ರು, ಆಕ್ಸಿಜನ್ ಸಿಗದೆ ಎಷ್ಟೋ ಜನ ಹಸುನೀಗಿದ್ರು, ಒಂದಷ್ಟು ಕಡೆ ಆಕ್ಸಿಜನ್ ಕೊರತೆ ಕಂಡು ಬಂತು, ಆಕ್ಸಿಜನ್ನೇ ಇಲ್ಲ ಅನ್ನೋ ಟೈಮಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ರು, ಎಷ್ಟೋ ಹೆಣ್ಣುಗಳನ್ನ ನಾವು ನೋಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಮಾರನೇ ದಿನ ಫಟಾಫಟ್ ಅಂತ ಆಕ್ಸಿಜನ್ ಬರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾತ್ರಿಯಿಂದ ಆಕ್ಸಿಜನ್ ಆ ಒಂದು ಆಸ್ಪತ್ರೆಯಲ್ಲಿ, ಬೆಳಗ್ಗೆ ನೋಡ್ತಾ ಇದ್ರೆ ಒಂದಷ್ಟು ಆಕ್ಸಿಜನ್ ಸಿಲಿಂಡರ್ಗಳು ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಏನಾದರೂ ದೊಡ್ಡ ಮಾಫಿಯಾ ಏನಾದರೂ ಮಾಡ್ತಾ ಇದ್ದಾರಾ ಸರ್ಕಾರದವರು? ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಸಹಜವಾಗಿ ಕಾಡ್ತಾ ಇದೆ. ಒಂದಷ್ಟು ಜನಸಾಮಾನ್ಯರು ಏನಾದರೂ ಶಿಕ್ಷೆ ಮಾಡಿಬಿಟ್ರೆ ಏನೇನೋ ಎಲ್ಲ ಶಿಕ್ಷೆ ಕೊಡ್ತಾರೆ, ಆದರೆ ರಾಜಕಾರಣಿಗಳು ಈ ರೀತಿಯಾಗಿ ತಪ್ಪನ್ನ ಮಾಡಿದ್ರೆ ಕೇಳೋರು ಯಾರು? ಜನಸಾಮಾನ್ಯರೇ ಕೇಳಬೇಕು. ಆದರೆ ಕೇಳ್ತಾ ಇದ್ದಾರ? ನಮ್ಮ ಸತ್ತು ಪ್ರಜೆಗಳು ಸತ್ತಿರೋ ಥರ ಇದ್ರೆ ಇನ್ಯಾರಪ್ಪ ಪ್ರಶ್ನೆ ಮಾಡ್ತಾರೆ? ಅವ್ರದೇ ಆಡಳಿತ ಅಂತ ಬಂದಾಗ ತಮ್ಮ ಆಡಳಿತದಲ್ಲಿ ಏನು ಬೇಕಾದರೂ ಮಂತ್ರಿಗಳು ಮಾಡ್ಬೋದಾ, ಶಾಸಕರುಗಳು ಮಾಡ್ಬೋದಾ, ತಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಈ ಥರ ಎಲ್ಲ ಮಾಡ್ತಾ ಇದ್ರೆ ಯಾಕೆ ಸರ್ಕಾರ ಇನ್ನೂ ಕಣ್ಣು ಮುಚ್ಚಿಕೊಳ್ಳುತ್ತಿದೆ, ಯಾವುದೇ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ? ಯಾಕೆ ಜನಸಾಮಾನ್ಯರು ಎಷ್ಟು ಅಂತ ಈ ರೀತಿಯಾಗಿ ಪರದಾಡಬೇಕು? ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಹಿಂದೆ ನಾವು ಎಲ್ಲದಕ್ಕೂ ಕೂಡ ದುಡ್ಡನ್ನ ಕಟ್ತಾ ಇದ್ದೀವಿ, ಅಂದ್ರೆ ತೆರಿಗೆನ ಕಟ್ತಾ ಇದ್ದೀವಿ, ಕುಡಿಯೋ ನೀರಿಗೂ ಕೂಡ ತೆರಿಗೆನ ಕಟ್ತಾ ಇದ್ದೀವಿ, ಬಳಸುವಂತ ವಿದ್ಯುತ್ಗೆ ತೆರಿಗೆನ ಕಟ್ತಾ ಇದ್ದೀವಿ, ನಾವು ಉಪಯೋಗಿಸುವಂತ ಒಂದೊಂದು ವಸ್ತು ಕೂಡ ತೆರಿಗೆನ ಕಟ್ತಾ ಇದ್ದೀವಿ, ದುಡ್ಡು ಕೊಟ್ಟೆ ಎಲ್ಲ ತಗೊಳ್ತಾ ಇದ್ದೀವಿ. ಆದ್ರೆ ಈಗ ಉಸಿರಾಡುವಂತ ಆಕ್ಸಿಜನ್ ಕೂಡ ದುಡ್ಡು ಕೊಟ್ಟು ತಗೋಬೇಕು ಅಂತ ಅಂದ್ರೆ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ, ಆದಾಯ ಇಲ್ದಿರೋ ಟೈಮಲ್ಲಿ ಎಷ್ಟು ಜನಕ್ಕೆ ಸಾಧ್ಯ ಆಗತ್ತೆ? ಎಷ್ಟೋ ಜನ ಆಕ್ಸಿಜನ್ ಇಲ್ಲದೆ ಈಗ ಸಾಯ್ತಾ ಇದ್ದಾರೆ, ಹೆಣಗಳ ರಾಶಿ ಬೀಳ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರು, ಈ ಒಂದು ಆಕ್ಸಿಜನ್ ಸಿಲಿಂಡರ್ನಲ್ಲೂ ಕೂಡ ಈ ರೀತಿಯಾಗಿ ಆ ವ್ಯವಹಾರಗಳೆಲ್ಲ ಆಗುತ್ತೆ ಅಂದ್ರೆ ನಿಜಕ್ಕೂ ಸರ್ಕಾರ ಏನಾದ್ರೂ ಕಣ್ಣು ಮುಚ್ಕೊಂಡು ಕುಳಿತಿದ್ಯಾ, ಇಲ್ಲ ಸರ್ಕಾರದವರೇ ಇದರಲ್ಲಿ ಪಾಲ್ಗೊಂಡು ಈ ರೀತಿಯಾಗಿ ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದೆಯಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕುತೂಹಲಗಳು ಇಲ್ಲಿ ಮೂಡ್ತಾನೆ ಇದೆ. ಜನಸಾಮಾನ್ಯರು ಕೂಡ ಈಗಾಗಲೇ ಗಮನಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಚೀತು ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ಆದ್ರೂ ತಾವು ಮಾಡಿದಂತ ಒಂದಷ್ಟು ರೂಲ್ಸ್ಗಳನ್ನ ತಾವೇ ಇಲ್ಲಿ ಬ್ರೇಕ್ ಅನ್ನ ಮಾಡ್ತಾ ಇದ್ದಾರೆ. ಅದ್ರ ಒಂದೊಂದಾಗಿ ನಾನು ಪಾಯಿಂಟ್ಸ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಸಿಗದೆ 24 ಜನ ಸಾವಿಗೀಡಾದ್ರು, ಆದ್ರೆ ಮುಂದಿನ ದಿನವೇ ಮತ್ತೆ ಆಕ್ಸಿಜನ್ ಅಲ್ಲಿ ಸಿಗುತ್ತೆ. ಇದು ಬಂದಿದ್ದಾದ್ರೂ ಹೇಗೆ ಅನ್ನೋ ಒಂದು ಫಸ್ಟ್ ಪ್ರಶ್ನೆ ಆಗುತ್ತೆ. ಎರಡನೇದು, ಮೊದಲು ರಾಜ್ಯದಲ್ಲಿ ಆಕ್ಸಿಜನ್ಗೆ ಆಹಾಕಾರ ಇತ್ತು, ಆದ್ರೆ ಈಗ ಆಕ್ಸಿಜನ್ ಸರಬರಾಜು ಸರಿಯಾಗಿ ಆಗ್ತಾ ಇದೆ, ಕೆಲವೊಂದು ಕಡೆ ಇನ್ನೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಇದರ ಹಿಂದೆನೂ ಮಾಫಿಯಾಗಳೇನಾದ್ರೂ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ, ಆಕ್ಸಿಜನ್ ಸಿಲಿಂಡರ್ಗಳು ಏನೋ ಸರಬರಾಜು ಆಗ್ತಾ ಇದೆ, ಅದರಲ್ಲಿ ಎಷ್ಟು ಪ್ಯೂರ್ ಆಗಿದೆ? ಸುಮ್ಮನೆ ಆಕ್ಸಿಜನ್ ಸಿಲಿಂಡರ್ ಅಂತ ಪ್ಯೂರ್ ಇಲ್ಲದೆ ಇರುವಂತದ್ದೆಲ್ಲ ಕೊಟ್ರೆ ಜನಗಳು ಅದನ್ನು ಕೂಡ ಸೇವಿಸಿ ಪ್ರಾಣ ಕಳೆದುಕೊಳ್ಳುವಂತ ಆತಂಕ ಮೂಡ್ತಾ ಇದೆ.
ಈ ರೀತಿಯಾಗಿ ಎಷ್ಟರ ಮಟ್ಟಿಗೆ ಪ್ಯೂರ್ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಇನ್ನು ಬೆಡ್ ದಂಧೆ ಬಗ್ಗೆ ನಾವು ಕೇಳ್ತಾನೆ ಇದ್ದೀವಿ, ದಿನಪತ್ರಿಕೆಗಳಲ್ಲಿ ನೋಡ್ತಾನೆ ಇರ್ತೀವಿ, ಎಷ್ಟರ ಮಟ್ಟಿಗೆ ಮನೇಲಿ ಐಸೋಲೇಟ್ ಆಗಿದ್ರೆ ಅವರ ಹೆಸರಿನಲ್ಲಿ ಬೆಡ್ ಅನ್ನು ರಿಜಿಸ್ಟರ್ ಮಾಡಿ ಬೇರೆಯವರಿಗೆ ಒಂದು ದಿನಕ್ಕೆ ಎಷ್ಟೋ ಸಾವಿರ ಗಟ್ಟಲೆ ಹಣವನ್ನು ಪೀಕುವಂತ ಕೆಲಸಗಳು ಅಂತ ಪಾಪಿಗಳೀಗ ಮಾಡ್ತಾ ಇದ್ದಾರೆ. ಬೆಡ್ ದಂಧೆ ಎಷ್ಟರ ಮಟ್ಟಿಗೆ, ಯಾಕಂದ್ರೆ ಇಂಥ ಒಂದು ಸಿಚುಯೇಷನ್ ಅಲ್ಲಿ, ಇಂಥ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಇದನ್ನು ಕೂಡ ತಮ್ಮ ತಮ್ಮ ಒಂದು ದುಡ್ಡುಗೋಸ್ಕರ ಬಳಸ್ಕೊಳ್ತಾ ಇದಾರಲ್ಲ, ಜನರ ಒಂದು ಜೀವವನ್ನ ಈ ರೀತಿಯಾಗಿ ಕಿತ್ಕೊಳ್ತಾ ಇದಾರಲ್ಲ, ಅಂಥವರೆಲ್ಲ ಯಾರು ಕಾಣ್ತಾನೆ ಇಲ್ವಾ ರಾಜಕಾರಣಿಗಳ ಕಣ್ಣಿಗೆ? ಯಾಕಂದ್ರೆ ಒಂದಷ್ಟು ಈಗಾಗಲೇ ಬರ್ತಾ ಇದೆ, ದಿನನಿತ್ಯ ನೀವು ಕೂಡ ಗಮನಿಸ್ತಾ ಇದ್ರಿ, ಪತ್ರಿಕೆಗಳಲ್ಲಿ ಓದ್ತಾ ಇದ್ರಿ, ಮಾಧ್ಯಮ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ರಿ, ಅಲ್ಲಿನ MLAಗಳೇ ಭಾಗವಹಿಸ್ತಾ ಇದಾರೆ, ಅಂದ್ರೆ ಆ MLAಗಳ ಕೈವಾಡ ಕೂಡ ಅದರಲ್ಲಿ ಇದೆ ಈ ಒಂದು ದಂಧೆಗಳಲ್ಲಿ ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಬಟಾಬೈಲ್ ಆಗ್ತಾ ಇದೆ, ಪ್ರತಿಯೊಬ್ಬರ ಒಂದು ಏನು ಮಾತುಗಳಿತ್ತು, ಪ್ರತಿಯೊಬ್ಬರ ಕೈವಾಡಗಳೆಲ್ಲ ಏನಿತ್ತು, ಎಲ್ಲವೂ ಕೂಡ ಸದ್ಯಕ್ಕೆ ಬಟಾಬೈಲ್ ಆಗ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ವಿ. ಇನ್ನೊಂದು ಪ್ರಮುಖವಾದ ವಿಚಾರ, ಪ್ರಮುಖವಾದ ಪ್ರಶ್ನೆಯಲ್ಲಿ ಮಾಡಲೇಬೇಕಾಗತ್ತೆ, ವಿಜೇಂದ್ರ ಹೋಮ ಮಾಡಿದ್ರೆ ಅವ್ರಿಗೇನು ಶಿಕ್ಷೆ ಕೊಡ್ತೀರಾ ಸ್ವಾಮಿ? ಈಗಾಗಲೇ ದೇವಸ್ಥಾನದ ಬಾಗಿಲನ್ನ ಮುಚ್ಚಿದಿರಾ, ಯಾವುದೇ ರೀತಿಯಾಗಿ ಕಾರ್ಯಗಳು ಅಂದ್ರೆ ದೇವರ ಕಾರ್ಯಗಳು ಆಗ್ತಾ ಇಲ್ಲ, ಯಾರು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಹೋಮ ಹವನಗಳು ಮಾಡೋ ಹಾಗಿಲ್ಲ ಅಂತ ನೀವೇ ರೂಲ್ಸ್ ಅನ್ನ ಮಾಡಿದ್ರಿ, ಈಗ ಅವರೇ ಹೋಗ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಹೋಮ ಮಾಡ್ತಾ ಇದ್ರೆ ನಿಮಗೊಂದು ನ್ಯಾಯ, ಪಬ್ಲಿಕ್ಗೆ ಒಂದು ನ್ಯಾಯನ? ಪಬ್ಲಿಕ್ ಅವರೇ ನಿಮ್ಮನ್ನ ಆರಿಸಿ ಅಲ್ಲಿ ಕಳಿಸಿದ್ದಾರೆ ಅಂತ ಅಂದ್ರೆ ಅವ್ರು ಹೇಳೋದನ್ನ ನೀವು ಕೇಳಬೇಕಾಗತ್ತೆ. ಅವರಿಗೆಲ್ಲ ಒಂದು ರೂಲ್ಸ್ ಅನ್ನ ಮಾಡ್ಬಿಟ್ಟು ನೀವು ಹೋಗ್ಬಿಟ್ಟು ಆರಾಮಾಗಿ ಹೋಮ ಹವನ ಮಾಡ್ಕೊಂಡು ಇದ್ಬಿಟ್ರೆ ಏನ್ ಪ್ರಯೋಜನ ಬಂತು? ನೀವು ಮಾತ್ರ ರೂಲ್ಸ್ಗಳನ್ನ ಬ್ರೇಕ್ ಮಾಡಬಹುದು, ಜನಸಾಮಾನ್ಯರು ರೂಲ್ಸ್ನ ಬ್ರೇಕ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಅವರಿಗೊಂದು ಇವರಿಗೊಂದು ನ್ಯಾಯ ಏನಕ್ಕೆ ಮಾಡ್ತೀರಾ? ನ್ಯಾಯ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಟು ಜನಸಾಮಾನ್ಯರ ಮೇಲೆ ನೀವು ದರ್ಪಗಳನ್ನ ತೋರಿಸಿ, ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿ ರೂಲ್ಸ್ಗಳನ್ನ ಹಾಕಿ ನೀವು ಅದನ್ನ ಬ್ರೇಕ್ ಮಾಡಿದ್ರೆ ಹೇಗಾಗುತ್ತೆ? ಜನಸಾಮಾನ್ಯ ಯಾವುದೇ ರೀತಿಯಾಗಿ ಹೋಮ ಹವನ ಎಲ್ಲ ಮಾಡಿಸಬಾರ್ದು, ಆದ್ರೆ ನೀವು ರಾಜಕಾರಣಿಗಳು ಹೋಗ್ಬಿಟ್ಟು ಹೋಮ ಹವನ ಅಂತ ಮಾಡಿಸ್ತೀರಾ, ಪ್ರಶ್ನೆಯನ್ನ ಮಾಡಿದ್ರೆ ಜನರ ಉದ್ಧಾರಕ್ಕೆ ಅಂತ ಅಂತೀರಾ, ಅದ್ರ ಬದಲಾಗಿ ಜನಕ್ಕೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕಲ್ವಾ? ಜನರಿಗೆ ಬೇಕಾದಂತ ಪೇಷಂಟ್ಗಳಿಗೆ ಬೇಕಾದಂತ ಬೆಡ್ಗಳ ಅವಶ್ಯಕತೆ ಇರುತ್ತೆ, ಆಕ್ಸಿಜನ್ಗಳ ಕೊರತೆ ಈಗಲೂ ಕೂಡ ಎದುರಿಸ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ತಿನ್ನಕ್ಕೆ ಒಂದು ಒಂದು ತಿನ್ನ ಅನ್ನ ಸಿಗ್ತಾ ಇಲ್ಲ, ರೇಷನ್ ಕಿಟ್ಗಳನ್ನ ವಿತರಣೆ ಮಾಡಬೇಕಲ್ವಾ? ಇದನ್ನೆಲ್ಲ ಬಿಟ್ಟು ಹೋಮ ಹವನ ಮಾಡಿಸಿದ್ರೆ ದೇವಸ್ಥಾನದಲ್ಲಿ ಜನಗಳು ಬದುಕ್ತಾರ? ಇದನ್ನೆಲ್ಲ ಪ್ರಶ್ನೆಯನ್ನ ಇಲ್ಲಿ ಮಾಡಬೇಕಾಗತ್ತೆ. ಜನಸಾಮಾನ್ಯರ ಒಬ್ಬ ಪ್ರತಿನಿಧಿಯಾಗಿ, ಜನಸಾಮಾನ್ಯರ ಪರವಾಗಿ ಇವತ್ತು ಪ್ರಶ್ನೆಯನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷಗಳ ಕಾಲ ಪ್ರಶ್ನೆಯನ್ನ ಮಾಡಿದೆ, ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಹಾಕಿ, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕಿದ್ರೆ ನಿಮ್ಮ ಪ್ರಶ್ನೆ ಒಂದು ದಿನ ಎರಡು ದಿನ ವೈರಲ್ ಆಗ್ಬೋದೇ ಹೊರತು ಆ ಪ್ರಶ್ನೆ ನಿಜಕ್ಕೂ ಕೂಡ ಅವ್ರಿಗೂ ಮುಟ್ಟುತ್ತಾ, ಅವರಿಂದ ನಿಮಗೆ ಆನ್ಸರ್ಗಳೇನಾದ್ರೂ ಸಿಕ್ಕಿದೆಯಾ? ನೀವೇ ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಳಿ. ಸತ್ ಪ್ರಜೆಗಳಿಗಾಗಲೇ ಸತ್ತೋಗ್ಬಿಟ್ಟಿದ್ದಾರೆ. ಪ್ರಶ್ನೆ ಕೇವಲ ಜಾಲತಾಣಕ್ಕೆ ಮಾತ್ರ ಮೀಸಲಾಗ್ತಾ ಇದೆ ಹೊರತು ಫೇಸ್ ಟು ಫೇಸ್ ನಿಂತ್ಕೊಂಡು ಪ್ರಶ್ನೆಯನ್ನ ಮಾಡುವಂತ ವ್ಯಕ್ತಿಗಳೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ನನಗೆ ಮೂಡ್ತಾ ಇದೆ. ಸೊ ಹಾಗಾಗಿ ಈ ರೀತಿಯ ಒಂದಷ್ಟು ದಂಧೆಗಳು ಸರ್ಕಾರದಿಂದಾನೇ ಆಗ್ತಾ ಇದೆ. ಸರ್ಕಾರದಲ್ಲಿರುವಂತಹ ಒಂದಷ್ಟು ಮಂತ್ರಿ ಮಂಡಲದ ಮಂತ್ರಿಗಳಾಗಿರ್ಬೋದು, ಇಲ್ಲ ಒಂದಷ್ಟು ಶಾಸಕರಾಗಿರ್ಬೋದು, ಅವರ ಕೈವಾಡ ಎಷ್ಟರ ಮಟ್ಟಿಗೆ ಇದೆ ಅನ್ನೋ ಬಟಾಬೈಲ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಒಂದಷ್ಟು ಪ್ರಶ್ನೆಯನ್ನ ಮಾಡಿ, ಯಾಕೆ ಇನ್ನೂ ಕೂಡ ಸೈಲೆಂಟ್ ಆಗಿ ಕೊಳ್ತಿದ್ದೀರಾ? ಒಂದಷ್ಟು ಪ್ರಶ್ನೆಯನ್ನ ನೀವು ಮಾಡ್ಬೇಕಾಗತ್ತೆ. ಜೊತೆಗೆ ರಾಜಕಾರಣಿಗಳು ಅಷ್ಟೇ, ನಿಮ್ಮನ್ನ ಆರಿಸಿ ನಿಮ್ಮನ್ನ ನಂಬಿ 5 ವರ್ಷ ನಿಮ್ಗೆ ಪದವಿ ಕೊಡ್ತಾ ಇದ್ದಾರೆ ಅಂದ್ರೆ ನೀವೇನ್ ಮಾಡ್ಬೇಕು? ಅವರ ಸೇವೆಯನ್ನ ಮಾಡ್ಬೇಕಾಗತ್ತೆ. ಆ ಸೇವೆಯನ್ನ ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ? ಅವರ ಜೀವವನ್ನ ಕಸಿಯುವಂತ ಕೆಲಸ ಮಾಡ್ತಾ ಇದ್ದೀರಾ. ಒಂದು ಮನೆಗೆ ಒಬ್ರು ಆಧಾರ ಸ್ತಂಭ ಆಗಿರ್ತಾರೆ, ಆ ಆಧಾರ ಸ್ತಂಭವನ್ನೇ ನೀವು ಬೀಳಿಸ್ಬಿಟ್ರೆ ಆ ಮನೆ ಇರುತ್ತಾ ಸ್ವಾಮಿ? ಆ ಮನೆನೇ ಕುಸ್ತೋಗ್ಬಿಡುತ್ತೆ. ಇನ್ನೆಲ್ಲಿಂದ ಜನಗಳು ಇರ್ತಾರೆ? ನಾಳೆ ಯಾರ ಹತ್ರ ಹೋಗ್ಬಿಟ್ಟು ನೀವು ನಮ್ಮನ್ನೇ ವೋಟ್ ಕೊಡಿ ಅಂತ ಕೇಳ್ತೀರಾ? ಯಾರಿಗೂ ಕೇಳಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಮುಖ ತೋರ್ಸಕ್ಕೂ ಕೂಡ ಯೋಗ್ಯತೆನೆ ಇರಲ್ಲ. ಹಾಗಾಗಿ ನಿಮ್ಗೆ ಸಿಕ್ಕಿರುವಂತ ಈ ಒಂದು ಒಳ್ಳೆ ಅವಕಾಶವನ್ನ, 5 ವರ್ಷ ಏನ್ ನಿಮ್ಗೆ ಒಂದು ಒಳ್ಳೆ ಪದವಿನ ಕೊಟ್ಟಿರ್ತಾರೆ, ಆ ಒಂದು ಪದವಿ ಅದನ್ನ ಜನರ ಸೇವೆಗೆ ಮೀಸಲಿಟ್ಟು ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ 5 ವರ್ಷದಲ್ಲಿ ಚೆನ್ನಾಗಿ ಹಣ ಮಾಡ್ಕೊಂಡ್ಬಿಡೋಣ, ದೋಚ್ಕೊಂಡ್ಬಿಡೋಣ, ಕೊಳ್ಳೆ ಹೊಡೆದು ಬಿಡೋಣ ಅಂತ ಅಂದ್ರೆ ಎಷ್ಟು ದಿನ ಇರ್ತೀರ? ನಿಮ್ಮ ಒಂದು ಮುಂದಿನ ಜನರೇಷನ್ ಎಷ್ಟು ದಿನ ಅಂತ ಅದರಲ್ಲಿ ಊಟ ಮಾಡುತ್ತೆ? ಕೊಟ್ಟಿರುವಂತ ಸೇವೆನ ಆ ಒಂದು ಟೈಮಲ್ಲಿ ನಿಮಗೆ ಆಗುವಷ್ಟು, ನೀವು ಇಷ್ಟು ಮಾಡಿ ಅಂತ ಹೇಳ್ತಲ್ಲ, ಇಷ್ಟೇ ಮಾಡಿ,
ಜನರ ಸೇವೆಗೆ ನಿಮ್ಮ ಒಂದು ಜೀವನವನ್ನು ಮುಳುಪಾಗಿಟ್ಟು ಕೆಲಸ ಮಾಡಿ, ಅವರು ನಂಬಿ ನಿಮ್ಮನ್ನ ಮತ ಹಾಕಿದ್ದಾರೆ, ನಿಮ್ಮನ್ನ ಆರಿಸಿ ಕಳಿಸಿ ಅಲ್ಲಿ ಕೂರಿಸಿದ್ದಾರೆ ಅಂತ ಅಂದ್ರೆ ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಇದು ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ, ಬಟ್ ಅದನ್ನ ಮತ್ತೆ ನೆನೆಸುವಂತ ನೆನಪಿಸುವಂತ ಕೆಲಸವನ್ನ ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ರೂಲ್ಸ್ ನ ನೀವು ಹೇಳ್ತಿರೋ ಆ ರೂಲ್ಸ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ಅದು ರೂಲ್ಸ್ ಆಗಿರುತ್ತೆ. ಜನ ಸಾಮಾನ್ಯರು ಬ್ರೇಕ್ ಮಾಡಿದ್ರೆ ಅವ್ರಿಗೆ ಪೊಲೀಸ್ ನ ಲಾಠಿ ರುಚಿ ತೋರಿಸ್ತೀರಾ, ಅವ್ರ ಗಾಡಿಗಳನ್ನ ಸೀಸ್ ಮಾಡ್ತೀರಾ, ಅವ್ರನ್ನ ತಗೊಂಡೋಗಿ ದಂಡ ಹಾಕ್ತೀರಾ, ಕೆಲವೊಂದ್ಸಲ ಹೇಳಕ್ಕೂ ಆಗೋಲ್ಲ, ಲಾಕಪ್ ನಲ್ಲೂ ಕೂರಿಸ್ತೀರಾ. ಆದರೆ ನೀವು ಈ ರೀತಿಯಾಗಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿಮ್ಮನ್ನು ಮಾತ್ರ ಯಾರು ಕೇಳೋ ಹಾಗಿಲ್ಲ. ಯಾಕೆ? ಸೊ ರೂಲ್ಸ್ ಅಂತ ಬಂದ್ರೆ ಪ್ರತಿಯೊಬ್ಬರಿಗೂ ಅದು ರೂಲ್ಸ್ ಆಗಿ ಇರಬೇಕಾಗತ್ತೆ. ಸೊ ಸಾಕಷ್ಟು ಪ್ರಶ್ನೆಗಳನ್ನ ಈ ಸಂದರ್ಭದಲ್ಲಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿಯಾಗಿ ಏನಾದ್ರು ಪ್ರಶ್ನೆಗಳಾಗುತ್ತಾ, ಪ್ರಶ್ನೆಗಳು ಉದ್ಭವ ಆಗುತ್ತಾ, ಪ್ರಶ್ನೆಗಳು ಉದ್ಭವ ಆದ್ರೆ ಕೇವಲ ಸಾಮಾಜಿಕ ಜಾಲತಾಣಕ್ಕೆ ಮಾತ್ರ ಸೀಮಿತ ಆಗುತ್ತಾ, ಎಲ್ಲರೂ ಕೂಡ ನೋಡೋಣ. ಸೊ ಒಂದಷ್ಟು ಪ್ರಶ್ನೆಗಳು ಮಾಡಿದ್ದು ಸರಿ ಅನ್ಸಿದ್ದಲ್ಲಿ ಸೊ ಇದನ್ನ ನೀವು ನೋಡ್ತಾ ಇರ್ತೀರಾ, ಲಿಂಕ್ ಅಲ್ಲಿ ಒಂದಷ್ಟು ಜನಕ್ಕೆ ಶೇರ್ ಕೂಡ ಮಾಡಬಹುದು, ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕಿದ್ರೆ ಇನ್ನೂ ಒಂದಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲೂ ಕೂಡ ಮೂಡುತ್ತೆ. ಈ ಒಂದಷ್ಟು ಪ್ರಶ್ನೆಗಳು ಎಷ್ಟು ಜನಕ್ಕೆ ತಲುಪುತ್ತೋ, ಈ ಒಂದು ಸಂದೇಶ ಅಷ್ಟು ಜನರು ಕೂಡ ಪ್ರಶ್ನೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅದಕ್ಕೆ ಆನ್ಸರ್ ನ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಸೊ ನೋಡ್ತಾ ಇರ್ತೀನಿ ಯಾವ್ಯಾವ ರೀತಿಯಾಗಿ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಮೂಡುತ್ತೆ ಅಂತ. ಇದಾಗಿತ್ತು ಈ ಒಂದು ದಿನ ಮಾತುಕತೆ. ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್, ನಿರಮಾತು ದಿಟ್ಟ ಹೆಚ್ಚೆ.